ಸ್ಟೂಡೆಂಟ್ಸ್, ಇವತ್ತು ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ, ಇನ್ಫ್ಲೇಷನ್ ಅಕೌಂಟಿಂಗ್ ಅಥವಾ ಅಕೌಂಟಿಂಗ್ ಫಾರ್ ಪ್ರೈಸ್ ಲೆವೆಲ್ ಚೇಂಜಸ್ ಅಲ್ಲಿ ವಿ ಆರ್ ಟ್ರೈಂಗ್ ಟು ಕ್ಯಾಲ್ಕುಲೇಟ್ ನೆಟ್ ಮಾನಿಟರಿ ಗೇನ್ ಆರ್ ಲಾಸಸ್ ಔಟ್ ಆಫ್ ಮಾನಿಟರಿ ಅಸೆಟ್ಸ್ ಅಂಡ್ ಮಾನಿಟರಿ ಲಯಬಿಲಿಟೀಸ್. ಸಿ, ನಾವು ಯಾವುದೇ ಕಾರಣಕ್ಕೂ ನಾನ್ ಮಾನಿಟರಿ ಐಟಮ್ಸ್ ನ ತಗೊಳ್ಳೋದಿಲ್ಲ. ಕಾರಣ ಇಷ್ಟೇ, ನಾನ್ ಮಾನಿಟರಿ ಐಟಮ್ಸ್ ಏನೇನ್ ಚೇಂಜಸ್ ಮಾರ್ಕೆಟ್ ಅಲ್ಲಿ ಆಗುತ್ತೆ ಅದರ ಮೇಲೆ ಬರೆದಿರ್ತೀವಿ. ಅದಕ್ಕೋಸ್ಕರ ನಾವು ನಾನ್ ಮಾನಿಟರಿ ಅಸೆಟ್ಸ್ ಲಯಬಿಲಿಟೀಸ್ ನ ಟಚ್ ಮಾಡಲ್ಲ. ಯಾವ್ಯಾವ್ದು ಮಾನಿಟರಿ ಅಸೆಟ್ಸ್ ಇರುತ್ತೆ ಅದನ್ನ ಮಾತ್ರ, ಅದು ಅದರ ವ್ಯಾಲ್ಯೂಸ್ ಸೇಮ್ ಇರೋದ್ರಿಂದ ಅದರ ಅಸೆಟ್ಸ್ ರಿಯಲೈಸಬಲ್ ವ್ಯಾಲ್ಯೂ ಮತ್ತೆ ಲಯಬಿಲಿಟೀಸ್ ಪೇಯಬಲ್ ವ್ಯಾಲ್ಯೂ ಸೇಮ್ ಇರೋದ್ರಿಂದ ನಾವು ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಏನ್ ಪ್ರೂವ್ ಮಾಡೋದಕ್ಕೆ ಕೊಟ್ಟಿದೀವಿ ಅಂದ್ರೆ, ನಾವು ಯಾವ ಮಾನಿಟರಿ ಅಸೆಟ್ಸ್ ನ ಲಯಬಿಲಿಟೀಸ್ ನ ಚೇಂಜ್ ಆಗಲ್ಲ ಅಂತ ಅನ್ಕೊಳ್ತಾ ಇದ್ವಿ, ಅದು ಖಂಡಿತ ಚೇಂಜ್ ಆಗುತ್ತೆ. ಸೊ ಚೇಂಜ್ ಆಗೋದ್ರಿಂದ ಅದರ ಬೆಲೆ ಏನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ತೋರಿಸಿರ್ತೀವಿ ಅದು ಅಷ್ಟೇ ಇರೋದಿಲ್ಲ, ಅದು ಚೇಂಜಸ್ ಆಗುತ್ತೆ. ಅದು ಜಾಸ್ತಿನಾದ್ರೂ ಆಗ್ಬೋದು ಅಥವಾ ಕಡಿಮೆನಾದ್ರೂ ಆಗ್ಬೋದು. ಹಾಗಾದ್ರೆ ಇಟ್ ಈಸ್ ದ ಡ್ಯೂಟಿ ಆಫ್ ಎನ್ ಅಕೌಂಟೆಂಟ್ ಆಫ್ ಎ ಮ್ಯಾನೇಜರ್ ಟು ಶೋ ದ ಫೈನಾನ್ಶಿಯಲ್ ಸ್ಟೇಟ್ಮೆಂಟ್ ಇನ್ ಅ ಬ್ಯಾಲೆನ್ಸ್ ಶೀಟ್, ಓಕೆನಾ, ದ ಟ್ರೂ ಅಂಡ್ ಫೇರ್ ವ್ಯಾಲ್ಯೂಸ್ ಆಫ್ ದ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಸೊ ದೇರ್ ಬೈ ವಿ ಆರ್ ಪ್ರಿಪೇರಿಂಗ್ ದ ನಾನ್ ಅದೇನಂತ ಹೇಳ್ತೀವಿ, ನೆಟ್ ಮಾನಿಟರಿ ಗೇನ್ ಆರ್ ಲಾಸಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಹಾಗಾದ್ರೆ ಸರ್ ಪ್ರೊಫಾರ್ಮಾ ಏನು ಸರ್ ಅಂತ ಹೇಳಿದ್ರೆ, ಸೊ ಫಸ್ಟ್ ಮಾನಿಟರಿ ಅಸೆಟ್ಸ್ ತಗೊಳ್ತೀವಿ. ಈ ಮಾನಿಟರಿ ಅಸೆಟ್ಸ್ ಅಲ್ಲಿ ಫಸ್ಟ್ ಹಿಸ್ಟಾರಿಕಲ್ ವ್ಯಾಲ್ಯೂ ಆಫ್ ಮಾನಿಟರಿ ಅಸೆಟ್ಸ್ ಎಂಡ್ ಆಫ್ ದ ಇಯರ್ ಅಲ್ಲಿ ಎಷ್ಟಿತ್ತು, ಅದರಲ್ಲಿ ಏನೇನ್ ಮೈನಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಎರಡು ಐಟಮ್ ನ ಮೈನಸ್ ಮಾಡ್ತೀವಿ. ಇಂಡೆಕ್ಸ್ಡ್ ವ್ಯಾಲ್ಯೂ ಆಫ್ ಮಾನಿಟರಿ ಅಸೆಟ್ಸ್ ಬಿಗಿನಿಂಗ್ ಅಲ್ಲಿ ಎಷ್ಟಿತ್ತು, ಅಡಿಷನ್ಸ್ ಏನಾದ್ರೂ ಆಗಿದ್ಯಾ, ಈ ವರ್ಷ ಏನಾದ್ರೂ ಚೇಂಜಸ್ ಆಗಿದ್ಯಾ. ಸಿ, ಹೋದ ವರ್ಷ 10,000 ಇತ್ತು, ಈ ವರ್ಷ 20,000 ಆಗಿದೆ, ಆತರ ಏನಾದ್ರೂ ಚೇಂಜಸ್ ಆಗಿದ್ಯಾ, ಅಥವಾ ಹೋದ ವರ್ಷ 10,000 ಇತ್ತು, ಈ ವರ್ಷ 5,000 ಆಗಿದೆ, ಡಿಕ್ರೀಸ್ ಆಗಿದೆ. ಸೊ ಏನಾದ್ರೂ ಇಂಡೆಕ್ಸ್ ವ್ಯಾಲ್ಯೂ ಬಿಗಿನಿಂಗ್ ಅಲ್ಲಿ ಸಿಕ್ತು ಮತ್ತೆ ಅಡಿಷನ್ಸ್ ಏನಾದ್ರೂ ಆಗಿದ್ಯಾ ಅಥವಾ ರಿಡಕ್ಷನ್ಸ್ ಏನಾದ್ರೂ ಆಗಿದ್ಯಾ. ಸಿ, ಈ ಇಂಡೆಕ್ಸ್ ಬಿಗಿನಿಂಗ್ ಮತ್ತೆ ಅಡಿಷನ್ ಆಗಿರೋದು ರಿಡಕ್ಷನ್ ಆಗಿರೋದು ಎರಡನ್ನ ಟೋಟಲ್ ಮಾಡಿ ಎಂಡ್ ಆಫ್ ದ ಇಯರ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಪ್ಲಸ್ ಆರ್ ಮೈನಸ್ ಮಾಡಿ ಔಟರ್ ಕಾಲಮ್ ಅಲ್ಲಿ ತಗೊಳ್ತೀವಿ. ಹಾಗೆ ಮಾನಿಟರಿ ಲಯಬಿಲಿಟೀಸ್ ಗೆ ಜಸ್ಟ್ ರಿವರ್ಸ್ ಬರ್ತೀವಿ. ಫಸ್ಟ್ ಇಂಡೆಕ್ಸ್ಡ್ ವ್ಯಾಲ್ಯೂ ಆಫ್ ಮಾನಿಟರಿ ಲಯಬಿಲಿಟೀಸ್ ಬಿಗಿನಿಂಗ್ ಅಲ್ಲಿ ಎಷ್ಟಿರುತ್ತೆ ಫಸ್ಟ್ ತಗೊಳ್ತೀವಿ, ಅದಕ್ಕೆ ಅಡಿಷನ್ಸ್ ಏನಾದ್ರೂ ಮಾಡಬೇಕಾ ಅಂತ ನೋಡ್ತೀವಿ, ಅಡಿಷನ್ಸ್ ಎಷ್ಟಾಗಿದೆ ಅಥವಾ ರಿಡಕ್ಷನ್ ಏನಾದ್ರೂ ಆಗಿದೆ, ಇದರಲ್ಲಿ ಪ್ಲಸ್ ಆರ್ ಮೈನಸ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಇನ್ನರ್ ಕಾಲಮ್ ಅಲ್ಲಿ ತಗೊಳ್ತೀವಿ. ಅದರ ಬೆಲೆನಲ್ಲಿ ಏನ್ ಮಾಡ್ತೀವಿ, ಹಿಸ್ಟಾರಿಕಲ್ ವ್ಯಾಲ್ಯೂ ಆಫ್ ಮಾನಿಟರಿ ಲಯಬಿಲಿಟೀಸ್ ಅಟ್ ದ ಎಂಡ್ ಆಫ್ ದ ಇಯರ್ ಅಲ್ಲಿ ಎಷ್ಟಿತ್ತು ಅಂತ ಚೆಕ್ ಮಾಡ್ತೀವಿ. ಸೊ ಈಗ ಇಲ್ಲಿ ಮಾನಿಟರಿ ಅಸೆಟ್ಸ್ ಅಲ್ಲಿ ಆಗಿರ್ತಕ್ಕಂಥ ಚೇಂಜಸ್ ನ ಮಾನಿಟರಿ ಲಯಬಿಲಿಟೀಸ್ ಅಲ್ಲಿ ಆಗಿರ್ತಕ್ಕಂಥ ಚೇಂಜಸ್ ನ ಅಡ್ಜಸ್ಟ್ ಮಾಡಿದ್ರೆ ಬರ್ತಕ್ಕಂಥದ್ದೇ ನಮ್ಗೆ ನೆಟ್ ಮಾನಿಟರಿ ಅಸೆಟ್ಸ್ ಅಥವಾ ನೆಟ್ ಮಾನಿಟರಿ ಗೇನ್ ಅಥವಾ ಲಾಸ್ ಅಂತ ಬರುತ್ತೆ. ಈಗ ನನ್ನ ಹತ್ರ ಒಂದು ಕ್ವಶನ್ ಇದೆ, ಈ ಕ್ವಶನ್ ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ಕೊಳ. ಓಕೆ ಸ್ಟೂಡೆಂಟ್, ಒಂದು ಕ್ವಶನ್ ಇದೆ ನನ್ನ ಹತ್ರ, ಈ ಕ್ವಶನ್ ಓದ್ಬಿಡ್ತೀನಿ ಫಸ್ಟ್, ಆಮೇಲಿಂದ ಸೊಲ್ಯೂಷನ್ ಹೆಂಗ್ ಮಾಡೋದು ಅಂತ ನೋಡೋಣ. ಕಂಪ್ಯೂಟ್ ದ ನೆಟ್ ಮಾನಿಟರಿ ರಿಸಲ್ಟ್ಸ್ ಆಫ್ ಪಿ ಲಿಮಿಟೆಡ್ ಆಸ್ ಆನ್ 31st March 2014 ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಗಿವನ್ ಬಿಲೋ, ಪರ್ಟಿಕ್ಯುಲರ್ಸ್ 1/4/2013 31st March 2014 ಅಂತ ಕೊಟ್ಟಿದ್ದಾನೆ. ಕ್ಯಾಶ್, ಬುಕ್ ಡೆಟ್ಸ್, ಕ್ರೆಡಿಟಾರ್ಸ್, ಲೋನ್, ರಿಟೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್ 1/4/2013 to 50, 31st March 2014 is 350, ಆವರೇಜ್ ಇಂಡೆಕ್ಸ್ ಡ್ಯೂರಿಂಗ್ ದ ಇಯರ್ ಇಸ್ 300 ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಫಸ್ಟ್ ಕೊಟ್ಟಿರೋ ಕ್ವಶನ್ ಅಲ್ಲಿ ಯಾವ್ದಾವ್ದು ಮಾನಿಟರಿ ಅಸೆಟ್ಸ್ ಯಾವ್ದಾವ್ದು ಮಾನಿಟರಿ ಲಯಬಿಲಿಟೀಸ್ ಅಂತ ನೋಡ್ಬೇಕು. ನೋಡಿ, ಅವನು ಕೊಟ್ಟಿರೋದು ಕ್ಯಾಶ್ ಕೊಟ್ಟಿದ್ದಾನೆ 2013 ಅಲ್ಲಿ, ಓಕೆನಾ, 25,000, 14 ಅಲ್ಲಿ 30,000, ಬುಕ್ ಡೆಕ್ಸ್ ಅಥವಾ ಡೆಟಾರ್ಸ್ ಓಪನಿಂಗ್ ಅಲ್ಲಿ 2013 ಅಲ್ಲಿ 51,000 ಅಂಡ್ 60,000, ಮಾನಿಟರಿ ಲಯಬಿಲಿಟೀಸ್ ಅಲ್ಲಿ ಕ್ರೆಡಿಟಾರ್ಸ್ ಲೋನ್ ಎರಡೂ ಕೂಡ ಏನದು, ಎರಡೂ ಕೂಡ ಮಾನಿಟರಿ ಲಯಬಿಲಿಟೀಸ್ ಆಗಿರೋದ್ರಿಂದ, ಓಕೆನಾ, ನಾವು ಕ್ರೆಡಿಟಾರ್ಸ್ ಮತ್ತೆ ಲೋನ್ ಅಮೌಂಟ್ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಕೊಟ್ಟಿದ್ದಾರೆ.
ನಾವು ಫಸ್ಟ್ ಏನ್ ಐಡೆಂಟಿಫೈ ಮಾಡಬೇಕು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಉದ್ಕೋ ಒಂದು ನಿಮಿಷ ಕೊಡ್ತೀನಿ ಓಕೆನಾ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ ಏನ್ ಚೇಂಜಸ್ ಆಗಿದೆ ನೋಡಿ 2013-14 ಅಲ್ಲಿ ಕ್ಯಾಶ್ 25,000 ಇದ್ದಿದ್ದು 30,000 ಆಗಿದೆ ಅಂದ್ರೆ 5,000 ಇನ್ಕ್ರೀಸ್ ಆಗಿದೆ ಬುಕ್ ಟ್ಯಾಕ್ಸ್ 51,000 ಇರೋದು 60,000 ರೂಪೀಸ್ ಆಗಿದೆ ಅಗೈನ್ ದೇರ್ ಇಸ್ ಅನ್ ಇನ್ಕ್ರೀಸ್ ಟೋಟಲ್ ಇನ್ಕ್ರೀಸ್ ಇನ್ ಮಾನಿಟರಿ ಅಸೆಟ್ಸ್ 14,000 ರೂಪೀಸ್ ಆಗಿದೆ ಹಾಗೇನೆ ಮಾನಿಟರಿ ಲಯಬಿಲಿಟೀಸ್ ನೋಡಿದ್ರೆ ಕ್ರೆಡಿಟರ್ಸ್ ಓಪನಿಂಗ್ 55,000 ಇತ್ತು ಕ್ಲೋಸಿಂಗ್ ಅಲ್ಲಿ 65,000 ಇದೆ ಅಗೈನ್ ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ಮಾನಿಟರಿ ಲಯಬಿಲಿಟಿ ಲೋನ್ 40,000 ಬಿಗಿನಿಂಗ್ ಅಲ್ಲಿ ಇತ್ತು ಕ್ಲೋಸಿಂಗ್ ಅಲ್ಲಿ 45,000 ಇದೆ ಅಲ್ಲಿಗೆ 5,000 ಜಾಸ್ತಿ ಆಗಿದೆ ಅಲ್ಲಿಗೆ ಟೋಟಲ್ ಮಾನಿಟರಿ ಲಯಬಿಲಿಟೀಸ್ ಕೂಡ 15,000 ರೂಪೀಸ್ ಅಷ್ಟು ಏನಾಗಿದೆ ಜಾಸ್ತಿ ಆಗಿದೆ ಇನ್ಕ್ರೀಸ್ ಆಗಿದೆ ಹಾಗೆ ಇಂಡೆಕ್ಸ್ ಕೊಟ್ಟಿದ್ದಾರೆ ಇನ್ಫ್ಲೇಷನ್ ಇಂಡೆಕ್ಸ್ ಕೊಟ್ಟಿದ್ದಾರೆ ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಮಾಡ್ತಾ ಇದ್ದೀವಿ ಗೊತ್ತಾ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಸಿಐಐ ಅಂತ ಹೇಳಿ ಆ ಇಂಡೆಕ್ಸ್ ಕೊಟ್ಟಿದ್ದಾನೆ 2013 ಅಲ್ಲಿ 250 ರೂಪೀಸ್ ಇತ್ತಂತೆ ಅಂದ್ರೆ ಬೇಸ್ ಯಾವ ಇಯರ್ ತಗೊಂಡಿರ್ತಾರೆ 1981 ಇಂದ ತಗೊಂಡಿರ್ಬೋದು ಓಕೆನಾ ಅಥವಾ 2012 ಇಂದ 1 ಇಂದ 5 ಇಂದ ತಗೊಂಡಿರ್ಬೋದು ಸೊ ಒಟ್ಟಿನಲ್ಲಿ 100 ರೂಪಾಯಿ ಬೆಲೆ 2013 ಅಲ್ಲಿ ಎಷ್ಟಿರುತ್ತಂತೆ 250 ರೂಪೀಸ್ ಇರುತ್ತಂತೆ ಅದೇ 2014 ಅಲ್ಲಿ 100 ರೂಪೀಸ್ ವ್ಯಾಲ್ಯೂ ಎಷ್ಟಿದೆ 350 ರೂಪೀಸ್ ಇದೆ ನೋಡಿ 2013-14 ಎಷ್ಟು ಡಿಫರೆನ್ಸ್ ಇದೆ ಪ್ರೈಸ್ ಲೆವೆಲ್ ಅಲ್ಲಿ 100 ರೂಪೀಸ್ ಅಷ್ಟು ವೇರಿಯೇಷನ್ ಇದೆ ಮತ್ತೆ ಆವರೇಜ್ ಅಂದ್ರೆ 2013-14 ಬಿಟ್ವೀನ್ ಅಲ್ಲಿ ಏನಾದರೂ ಚೇಂಜಸ್ ಆಗಿದ್ರೆ ಅದು ಎಷ್ಟಾಗಿದೆ ಅಂತೆ 300 ರೂಪೀಸ್ ಅಷ್ಟು ಚೇಂಜಸ್ ಆಗಿದೆ ಅಂತೆ ಹಾಗಾದ್ರೆ ಇದರ ಏನು ಹೆಲ್ಪ್ ಇಲ್ಲ ನಾವು ಯಾವ ರೀತಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅಂತ ನೋಡೋಣ ಕ್ಯಾಲ್ಕುಲೇಟ್ ನೀನ್ ತಗೊಂಡ ಓಕೆ ಈಗ ಫಸ್ಟ್ ಏನ್ ಮಾಡಬೇಕು ಹಿಸ್ಟಾರಿಕಲ್ ವ್ಯಾಲ್ಯೂ ಆಫ್ ಮಾನಿಟರಿ ಅಸೆಟ್ಸ್ ಅಟ್ ದ ಎಂಡ್ ವಾಟ್ ಈಸ್ ದ ಹಿಸ್ಟಾರಿಕಲ್ ವ್ಯಾಲ್ಯೂ ಆಫ್ ಹಿಸ್ಟಾರಿಕಲ್ ವ್ಯಾಲ್ಯೂ ಅಂದ್ರೆ ಏನು ಕೊಟ್ಟಿರೋ ಕ್ವಶನ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಥವಾ ಕ್ವಶನ್ ಅಲ್ಲಿ ಎಂಡ್ ಆಫ್ ದ ಬ್ಯಾಲೆನ್ಸ್ ಅಲ್ಲಿ ಓಕೆನಾ ಎಂಡ್ ಅಲ್ಲಿ ನಮ್ಮ ಹತ್ರ ಟೋಟಲ್ ಎಷ್ಟಿತ್ತು ಟೋಟಲ್ 90,000 ರೂಪೀಸ್ ಇತ್ತು ಕರೆಕ್ಟಾ ಅಳಿಸ್ಬಿಡ್ಲ ಇದನ್ನ ಅಳಿಸ್ತೀನಿ ಬಿಗಿನಿಂಗ್ ಅಲ್ಲಿ ನಮ್ಮ ಹತ್ರ 6-7 ಇಲ್ಲಿ ಎಷ್ಟಿತ್ತು 90,000 ಹಾಗಾಗಿ 14,000 ಜಾಸ್ತಿ ಆಗಿತ್ತು ಕರೆಕ್ಟಾ ಇದನ್ನು ಟೋಟಲ್ ಮಾಡ್ತೀನಿ ಓಕೆನಾ ಸೊ 15,000 ಇದು 1,10,000 ಇದು 95,000 ಹಾಗಾಗಿ 50,000 ಇನ್ಕ್ರೀಸ್ ಆಗಿದೆ ಸೊ ಇಲ್ಲಿ ಎಂಡ್ ಆಫ್ ದ ಇಯರ್ ಅಲ್ಲಿ ಟೋಟಲ್ ಮಾನಿಟರಿ ಅಸೆಟ್ಸ್ ವ್ಯಾಲ್ಯೂ ಎಷ್ಟಿತ್ತು ಅಂದ್ರೆ 90,000 ರೂಪೀಸ್ ಇತ್ತು ಆ 90,000 ರೂಪೀಸ್ ನ ಫಸ್ಟ್ ಇಲ್ಲಿ ಹಾಕೋದು ಆಸ್ ಪರ್ ದ ಪ್ರೊಫಾರ್ಮಾ ನೆಕ್ಸ್ಟ್ ಏನಂತ ಹೇಳ್ತಿದ್ದಾರೆ ಲೆಸ್ ಇಂಡೆಕ್ಸ್ ವ್ಯಾಲ್ಯೂ ಆಫ್ ಮಾನಿಟರಿ ಅಸೆಟ್ಸ್ ಇಂಡೆಕ್ಸ್ ವ್ಯಾಲ್ಯೂ ಆಫ್ ಮಾನಿಟರಿ ಅಸೆಟ್ ಏನಂತ ಇದೆ ಇಂಡೆಕ್ಸ್ ವ್ಯಾಲ್ಯೂ ಆಫ್ ಮಾನಿಟರಿ ಅಸೆಟ್ಸ್ ಅಟ್ ದ ಬಿಗಿನಿಂಗ್ ಅಂತ ಹೇಳ್ತಿದ್ದಾರೆ ಬಿಗಿನಿಂಗ್ ಅಲ್ಲಿ ಮಾನಿಟರಿ ಅಸೆಟ್ಸ್ ಎಷ್ಟಿತ್ತು ಟೋಟಲ್ ಅಂದ್ರೆ 76,000 ಇತ್ತು ಕರೆಕ್ಟಾ ಅದು ಯಾವ ಇಯರ್ ಅಲ್ಲಿ ಇತ್ತು 2013 ಅಲ್ಲಿ ಇತ್ತು 2013 ಅಲ್ಲಿ ನಮ್ಗೆ ಇಂಡೆಕ್ಸ್ ಎಷ್ಟಿದೆ ಅಂದ್ರೆ 250 ಇದೆ ಹಾಗಾದ್ರೆ 250 ಹಾಕ್ಬಿಡ್ತೀನಿ ಓಕೆನಾ ಇಂಟು ಎಂಡ್ ಆಫ್ ದ ಇಯರ್ 2014 ಅದ್ರ ಬೆಲೆ ಎಷ್ಟಾಗುತ್ತೆ ನೋಡಿ ಬಿಗಿನಿಂಗ್ ಅಲ್ಲಿ 76,000 ಟೋಟಲ್ ಮಾನಿಟರಿ ಅಸೆಟ್ಸ್ ಇತ್ತು ಅದರ ಬೆಲೆ ಅಷ್ಟೇ ಇತ್ತ ಜಾಸ್ತಿ ಇತ್ತ 2014 ಕಂಪೇರ್ ಮಾಡಿದ್ರೆ ಎಷ್ಟಾಗುತ್ತೆ ಆಗ 350 ಅಂದ್ರೆ ಕ್ಲೋಸಿಂಗ್ ಡೇಟ್ ಅಲ್ಲಿ ಎಷ್ಟಿತ್ತು 90,000 ಇಲ್ಲಿ ಬರ್ತೀನಿ ಓಕೆನಾ ಆಗ ಎಷ್ಟ್ ಬರುತ್ತೆ ನಮ್ಗೆ ಅಂದ್ರೆ 76,000 ಡಿವೈಡೆಡ್ ಬೈ 250 ಇಂಟು 350 ನಿಮ್ ಕ್ಯಾಲ್ಕುಲೇಟರ್ ಕೊಡ್ಪ ಸಿ 76,000 ಡಿವೈಡೆಡ್ ಬೈ 250 ಇಂಟು 350 ಎಷ್ಟ್ ಬರ್ತಾ ಇದೆ ಅಂದ್ರೆ 1,06,400 ಬರ್ತಾ ಇದೆ ಓಕೆನಾ ಇದು ಬಿಗಿನಿಂಗ್ ಅಲ್ಲಿ 76,000 ಇತ್ತು ಓಕೆನಾ ಅದರ ಬೆಲೆ 100 ರೂಪಾಯಿ ಬೆಲೆ 100 ರೂಪಾಯಿ ಅಲ್ಲ ಎಷ್ಟಿತ್ತು 250 ರೂಪಾಯಿ ಇತ್ತು ಅದರ ಬೆಲೆ 76,000 ರೂಪೀಸ್ ಬೆಲೆ 250 ಇತ್ತು
ಇನ್ಫ್ಲೇಷನ್ ಆಗಿ ಅದರ ಬೆಲೆ ಎಷ್ಟಾಗಿದೆ ಅಂತೆ 350 ಆಗಿದೆಯಂತೆ ಹಾಗಾದ್ರೆ ನಮ್ಮ ಹತ್ರ ಬಿಗಿನಿಂಗ್ ಅಲ್ಲಿ ಇರ್ತಕ್ಕಂತಹ ಮಾನಿಟರಿ ಅಸೆಟ್ಸ್ ಬೆಲೆ 76,000 ಅಲ್ಲ ಇನ್ಫ್ಲೇಷನ್ ಅಕೌಂಟಿಂಗ್ ರೂಲ್ಸ್ ಪ್ರಕಾರ 1,06,400 ಆಗಿರುತ್ತೆ ಇದರ ಮಧ್ಯದಲ್ಲಿ ಒಂದಷ್ಟು ಅಡಿಷನ್ಸ್ ಆಗಿದೆ ಎಷ್ಟು ಅಡಿಷನ್ಸ್ ಆಗಿದೆ ಎಷ್ಟು ಚೇಂಜ್ ಆಗಿದೆ ಇನ್ಕ್ರೀಸ್ ಆಗಿದೆ 14,000 ರುಪೀಸ್ ಅಷ್ಟು ಇನ್ಕ್ರೀಸ್ ಆಗಿದೆ ಅದನ್ನೇ ನಾವು ಇನ್ಕ್ರೀಸ್ ಅಂತ ಹೇಳ್ತೇವೆ ಕರೆಕ್ಟ್ ಹಾಗಾದ್ರೆ 14,000 ರುಪೀಸ್ ಇನ್ಕ್ರೀಸ್ ಆಗಿದೆ ಓಕೆನಾ ಅದೊಂದು ಆವರೇಜ್ ಓಕೆನಾ ಎಷ್ಟಿದೆಪ್ಪ ಅಂತ ಹೇಳಿದ್ರೆ 300 ಇದೆ ಓಪನಿಂಗ್ ಎಷ್ಟಿತ್ತು 250 ಇತ್ತು ಹಾಗಾದ್ರೆ ಆವರೇಜ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಏನ್ ಮಾಡ್ತೀವಿ ಆವರೇಜ್ ಎಷ್ಟಿತ್ತು ಕರೆಕ್ಟ್ ಸೋ ಈಗ ಆವರೇಜ್ ಕ್ಲೋಸಿಂಗ್ ಇಂಡೆಕ್ಸ್ ಇಂಟು ಆವರೇಜ್ ಓಕೆನಾ ಸೋ ಇದನ್ನ ಇದನ್ನ ಆವರೇಜ್ ಇಂಡೆಕ್ಸ್ ಆವರೇಜ್ ಎಷ್ಟಿದ್ಯಪ್ಪ ಅಂದ್ರೆ 300 ಇದೆ ಕ್ಲೋಸಿಂಗ್ ಅಲ್ಲಿ ಎಷ್ಟಿದ್ಯಪ್ಪ ಅಂದ್ರೆ 350 ಇದೆ ಅಂದ್ರೆ ಏನಪ್ಪ ಇಲ್ಲಿ ಅರ್ಥ ಮೀನಿಂಗ್ ಏನಪ್ಪ ಅಂದ್ರೆ ನೋಡಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನೀವು ಇದರ ಮಧ್ಯದಲ್ಲಿ ಇನ್ ಬಿಟ್ವೀನ್ 2013-14 ಅಲ್ಲಿ ಪರ್ಚೇಸಸ್ ಮಾಡ್ತಾ ಇದ್ದೀರ ಅಥವಾ ಇನ್ಕ್ರೀಸ್ ಆಗಿದೆ ಮಾನಿಟರಿ ಅಸೆಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಯಾವಾಗ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಗೊತ್ತಿಲ್ಲ ಯಾವ ಡೇಟ್ ಇಂದ ಯಾವ ಡೇಟ್ ಗೆ ಯಾವ ಮಂತ್ ಇಂದ ಯಾವ ಮಂತ್ಗೆ ಗೊತ್ತಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಓಕೆನಾ ಎಷ್ಟು ಚೇಂಜ್ ಆಗಿದೆ ಅದನ್ನ ನಾವು ಆವರೇಜ್ ಇಂಡೆಕ್ಸ್ ಇಂದ ಡಿವೈಡ್ ಮಾಡಿ ಕ್ಲೋಸಿಂಗ್ ಇಂಡೆಕ್ಸ್ ಅಲ್ಲಿ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 14,000 ಡಿವೈಡೆಡ್ ಬೈ 300 ಇಂಟು 350 ಮಾಡಿದ್ರೆ ನಮಗೆ 16,333 ಬರ್ತಾ ಇದೆ 16,333 ಸೊ ಈ 16,333 ಇದನ್ನ ಇವೆರಡನ್ನು ಯಾವಾಗ್ಲೂ ಏನ್ ಮಾಡಬೇಕು ಆಡ್ ಮಾಡಬೇಕು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಈಗ 1,22,733 ಬರ್ತಾ ಇದೆ ಕರೆಕ್ಟ್ ಈಗ ಇದನ್ನ ಮೈನಸ್ ತಾನೆ ಮಾಡಬೇಕು ಇಲ್ಲೇನಿದೆ ಲೆಸ್ ಅಂತ ಇದೆ ಮೈನಸ್ ಮಾಡಿ ಇದಕ್ಕೆ ನಾನು ಕರೆಕ್ಟ್ ಆಗಿ ಮೀನಿಂಗ್ ಹೇಳ್ತೀನಿ ನೋಡಿ ಈ ಕ್ವಶನ್ ನಿಮ್ಗೆ ಅರ್ಥ ಆಗ್ಬೇಕು ಫಸ್ಟ್ ನನ್ನ ಇಂಟೆನ್ಷನ್ ಏನಪ್ಪ ಈ ವಿಡಿಯೋ ಮಾಡೋದಕ್ಕೆ ಅಂದ್ರೆ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಓಕೆನಾ ನಿಮ್ಮ ಹತ್ರ ಬಿಗಿನಿಂಗ್ ಅಲ್ಲಿ ಮಾನಿಟರಿ ಅಸೆಟ್ಸ್ ಎಷ್ಟಿತ್ತು 90,000 ಇತ್ತು 90,000 ಇತ್ತು ಅದರ ಬೆಲೆ ಇವತ್ತಿನ ದಿನ ಅಂದ್ರೆ 2013 ಅಲ್ಲಿ ಸಾರಿ ಎಂಡ್ ಆಫ್ ದ ಇಯರ್ 2014 ಅಲ್ಲಿ ಎಷ್ಟಿತ್ತು 90,000 ಇತ್ತು ಆದ್ರೆ ಅದರ ಬೆಲೆ ಇವತ್ತಿನ ಬೆಲೆ ಎಷ್ಟಪ್ಪ ಅಂದ್ರೆ 1,22,333 ರುಪೀಸ್ ಇದೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಖಂಡಿತ ಜಾಸ್ತಿ ಆಗ್ತಾ ಇದೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ 32,733 ರುಪೀಸ್ ಅಷ್ಟು ಜಾಸ್ತಿ ಆಗ್ತಾ ಇದೆ ನಾನು ಮೈನಸ್ ಅಂತಾನೆ ಇಟ್ಕೊಳ್ತೀನಿ ಯಾಕೆ ಸರ್ ಗೇನ್ ಅಲ್ವಾ ಅದು ಯಾಕೆ ಮೈನಸ್ ಅಲ್ಲಿ ಇಡ್ತಾ ಇದ್ರ ಅಂದ್ರೆ ಇನ್ನು ಮಾನಿಟರಿ ಲಯಬಿಲಿಟೀಸ್ ಬೇರೆ ಮಾಡಬೇಕು ಅದಕ್ಕೋಸ್ಕರ ಓಕೆನಾ ಓಕೆ ಈಗ ಮಾನಿಟರಿ ಅಸೆಟ್ಸ್ ಕಂಪ್ಲೀಟ್ ಮಾಡಿದಂಗ ಆಯ್ತು ಈಗ ಮಾನಿಟರಿ ಲಯಬಿಲಿಟೀಸ್ ಅಲ್ಲಿ ಇಂಡೆಕ್ಸ್ ವ್ಯಾಲ್ಯೂ ಆಫ್ ಮಾನಿಟರಿ ಲಯಬಿಲಿಟಿ ಅಟ್ ದ ಬಿಗಿನಿಂಗ್ ಅಂತ ಇದೆ ಬಿಗಿನಿಂಗ್ ಅಲ್ಲಿ ಎಷ್ಟಿದ್ಯಪ್ಪ ಅಂದ್ರೆ ನಮ್ಮ ಹತ್ರ 95,000 ರುಪೀಸ್ ಇದೆ ಕರೆಕ್ಟ್ ಈ 95,000 ರುಪೀಸ್ ಅಲ್ಲಿ ಓಕೆನಾ ಇಂಡೆಕ್ಸ್ ಅಲ್ವಾದೋ ಇಂಡೆಕ್ಸ್ ಇಂಡೆಕ್ಸ್ ವ್ಯಾಲ್ಯೂ ಓಪನಿಂಗ್ ಅಲ್ಲಿ ಎಷ್ಟಿತ್ತು ಅಂದ್ರೆ 250 ಇತ್ತು ಕ್ಲೋಸಿಂಗ್ ಅಲ್ಲಿ ಎಷ್ಟಿದೆ 350 ಇದೆ ಇದರ ಬೆಲೆ ಎಷ್ಟು 95,000 ಡಿವೈಡೆಡ್ ಬೈ 250 ಇಂಟು 350 95,000 ಡಿವೈಡೆಡ್ ಬೈ 250 ಇಂಟು 350 ಮಾಡಿದ್ರೆ 1,33,000 ಬರ್ತಾ ಇದೆ ಓಕೆನಾ ಬಿಗಿನಿಂಗ್ ಟು ಅಡಿಷನ್ಸ್ ಏನಾದ್ರೂ ಮಾಡಿದಾರ ಈ ವರ್ಷ ಅಡಿಷನ್ಸ್ ಏನಾದ್ರೂ ಮಾಡಿದಾರ ಎಷ್ಟು ಮಾಡಿದ್ದಾರೆ ಮಾಡಿದ್ರೆ ನೋಡ ಅಡಿಷನ್ಸ್ ಎಷ್ಟಾಗಿದ್ಯಪ್ಪ ಇನ್ಕ್ರೀಸ್ ಆಗಿದೆ ಎಷ್ಟಾಗಿದೆ 15,000 ರುಪೀಸ್ ಇನ್ಕ್ರೀಸ್ ಆಗಿದೆ ಹಾಗಾದ್ರೆ ಆವರೇಜ್ ಇಂಡೆಕ್ಸ್ ಎಷ್ಟಿತ್ತು 250 ಕರೆಕ್ಟ್ ಎಂಡ್ ಆಫ್ ದ ಇಯರ್ ಎಷ್ಟಿತ್ತು 350 ಓಕೆನಾ ಯಾವಾಗ್ಲೂ ಅಷ್ಟೇ ಅಡಿಷನ್ ಮಾಡಬೇಕಾದ್ರೆ
ಡಿವಿಷನ್ ಅಲ್ಲಿ ಆವರೇಜ್ ಮಾಡ್ತೀವಿ ಮಲ್ಟಿಪ್ಲಿಕೇಶನ್ ನ ಕ್ಲೋಸಿಂಗ್ ನ ಮಾಡ್ತೀವಿ ಹಾಗಾದ್ರೆ 15,000 ಡಿವೈಡೆಡ್ ಬೈ 300 ಇಂಟು 350 ಕಮ್ಸ್ ಟು 17,500 ಇದೆ ಹಾಗಾದ್ರೆ ಇವೆರಡರದ್ದು ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 1,50,500 ಇದೆ ಓಕೆನಾ ಈ 1,50,500 ಹಿಸ್ಟಾರಿಕಲ್ ವ್ಯಾಲ್ಯೂ ಆಫ್ ಮಾನಿಟರಿ ಲಯಬಿಲಿಟಿ ಅಟ್ ದ ಎಂಡ್ ಹಿಸ್ಟಾರಿಕಲ್ ವ್ಯಾಲ್ಯೂ ಆಫ್ ಮಾನಿಟರಿ ಲಯಬಿಲಿಟಿ ಅಟ್ ದ ಎಂಡ್ 1,10,000 ರುಪೀಸ್ ಇದೆ ಕರೆಕ್ಟಾ ಹಾಗಾದ್ರೆ ಇಲ್ಲಿ ನಾವು ಕೊಡಬೇಕಾಗಿದ್ದು 1,50,500 ಸಿ ಪೇಬಲ್ ಅಮೌಂಟ್ ಆಸ್ ಪರ್ ದ ಇನ್ಫ್ಲೇಷನ್ ಅಕೌಂಟಿಂಗ್ ಆಸ್ ಪರ್ ದ ಇನ್ಫ್ಲೇಷನ್ ಅಕೌಂಟಿಂಗ್ ವಿ ಹ್ಯಾವ್ ಟು ಪೇ 1,50,500 ಬಟ್ ಅಟ್ ದ ಎಂಡ್ ಆಫ್ ದ ಇಯರ್ ಹೌ ಮಚ್ ವಿ ಹ್ಯಾವ್ ಟು ಪೇ ವಿ ಹ್ಯಾವ್ ಟು ಪೇ ಓನ್ಲಿ 1,10,000 ದಟ್ ಮೀನ್ಸ್ ಅವರ್ ಮಾನಿಟರಿ ಲಯಬಿಲಿಟಿ ಇಸ್ ಡಿಕ್ರೀಸಿಂಗ್ ರೈಟ್ ಸೊ ಹೌ ಮಚ್ ಈಸ್ ಅಂತ ಹೇಳಿದ್ರೆ 40,500 ರುಪೀಸ್ ಎಷ್ಟಾಗಿದೆ 40,500 ಆಗಿದೆ ಹಾಗಾದ್ರೆ ಇಲ್ಲಿ ನಮ್ಗೆ ನೆಗೆಟಿವ್ ಬರ್ತಾ ಇದೆ ಇಲ್ಲಿ ಪಾಸಿಟಿವ್ ಬರ್ತಾ ಇದೆ ಸೊ ದೇರ್ ಫೋರ್ ಈ ಪಾಸಿಟಿವ್ ಅಲ್ಲಿ ನೆಗೆಟಿವ್ ಅನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 7,767 ಈಸ್ ದ ನೆಟ್ ಮಾನಿಟರಿ ಗೇನ್ ಆಗುತ್ತೆ ನೆಟ್ ಮಾನಿಟರಿ ಗೇನ್ ಆಗುತ್ತೆ ಇಷ್ಟು ಮಾಡಿದ್ರೆ ನೋಡಿ ನಿಮಗೆ ಯು ವಿಲ್ ಗೆಟ್ ಹೌ ಮೆನಿ ಮಾರ್ಕ್ಸ್ ಮಿನಿಮಮ್ 5 to 12 ಮಾರ್ಕ್ಸ್ ಓಕೆ ಥ್ಯಾಂಕ್ ಯು ಕಾಪಿ ಮಾಡ್ಕೊಳ್ಳಿ